ಕಳಸಾ ಬಂಡೂರಿ ಯೋಜನೆ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಈ ಯೋಜನೆ ಬಹಳಷ್ಟು ವರ್ಷಗಳಿಂದ ಕೂಡ ನೆನೆಗುದಿಗೆ ಬಿದ್ದಿತ್ತು ಈಗ ಡಿಪಿಆರ್ ಗೆ ಕೇಂದ್ರ ಅನುಮೋದನೆ ನೀಡಿದೆ ಕಳಸಾ ಬಂಡೂರಿ ಹೋರಾಟಕ್ಕೆ ಕೊನೆಗೂ ಬೂಸ್ಟರ್ ಸಿಕ್ಕಿದೆ ಕಳಸಾ ಬಂಡೂರಿ ಯೋಜನೆ ಡಿಪಿಆರ್ ಗೆ ಸಿಕ್ಕಿದೆ ಕೇಂದ್ರದ ಅನುಮತಿ ಕೇಂದ್ರ ಜಲ ಆಯೋಗದಿಂದ ವಿಸ್ತೃತ ಯೋಜನಾ ವರದಿಗೆ ಅನುಮತಿ ನೀಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧನ್ಯವಾದ ತಿಳಿಸಿದ್ದಾರೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಣೆ ಮಾಡಿದ್ದಾರೆ ಸಿಎಂ ಬೊಮ್ಮಾಯಿ ಕಾರಜೋಳ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇನ್ನು ಜನವರಿ 2ರಂದು ಮಹದಾಯಿ ವಿಚಾರವಾಗಿ ಸಮಾವೇಶವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿತ್ತು ಕಾಂಗ್ರೆಸ್ ಸಮಾವೇಶಕ್ಕೂ ಮೊದಲೇ ಯೋಜನೆಯ ವರದಿಗೆ ಅನುಮೋದನೆ ಸಿಕ್ಕಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇವರೆಲ್ಲರ ನೇತೃತ್ವದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈಗ ಕಳಸಾ ಬಂಡೂರಿಗೆ ಡಿಪಿಆರ್ಗೆ ಅನುಮತಿ ಸಿಕ್ಕಿದ್ರಿಂದ ಕಾಂಗ್ರೆಸ್ ಅಫ್ಕೋರ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗತ್ತೆ ಈ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಕೊಟ್ಟ ಡಬಲ್ ಇಂಜಿನ್ ಸರ್ಕಾರ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಕಿತ್ತೂರು ಕರ್ನಾಟಕಕ್ಕೆ ಅದರಲ್ಲಿಯೂ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಗದಗ ನರಗುಂದ ಈ ಭಾಗಕ್ಕೆ ತೀರ ಅತ್ಯವಶ್ಯವಾಗಿ ಬೇಕಾಗಿದ್ದಂಥ ಕಳಸಾ ಬಂಡೂರಿ ಕುಡಿಯುವ ನೀರಿನ ಯೋಜನೆಯನ್ನು ಪ್ರಾಜೆಕ್ಟನ್ನು ಭಾಳ ದುಷ್ಟದಿಂದ ಇದಕ್ಕೆ ಹೋರಾಟ ನಡೀತಾ ಇತ್ತು ನಾವು ಸಹಿತ ಇದಕ್ಕೆ ಭಾಳ ಹೋರಾಟ ಮಾಡಿದ್ವಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕುಡಿಯುವ ನೀರಿನ ಸಮಸ್ಯೆಯನ್ನು ಕುಡಿಯುವ ನೀರಿನ ಭಾಗವನ್ನು ಪಕ್ಕಕ್ಕಿಟ್ಟು ಟ್ರಿಬ್ಯುನಲ್ ಕೊಡ್ಬೋದಾಗಿತ್ತು ಆದರೆ ಎಲ್ಲ ಇಡೀ ಒಂದು ವ್ಯವಸ್ಥೆಯನ್ನು ಟ್ರಿಬ್ಯುನಲ್ ಕೊಟ್ಟಿತ್ತು ಟ್ರಿಬ್ಯುನಲ್ ಅವಾರ್ಡು ನಮ್ಮ ಸಮಯದಲ್ಲಿ ಮೋದಿಯವರ ಕಾಲದಲ್ಲಿ ಟ್ರಿಬ್ಯುನಲ್ ಅವಾರ್ಡ್ ಬಂದಿತ್ತು ಅದನ್ನು ನಾವು ನೋಟಿಫಿಕೇಶನನ್ನು ಗೆಜೆಟ್ ನೋಟಿಫಿಕೇಶನನ್ನು ಮಾಡಿದ್ವಿ ಈಗ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಡಿಪಿಆರ್ ವಿಸ್ತೃತ ಯೋಜನಾ ವರದಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು ಪ್ರಾಜೆಕ್ಟ್ ಶುರು ಮಾಡಲಿಕ್ಕೆ ಪ್ರಾಜೆಕ್ಟನ್ನು ಕಾಂಟ್ರಾಕ್ಟ್ ಕೊಟ್ಟು ಶುರು ಮಾಡಲಿಕ್ಕೆ ಡಿಪಿಆರ್ ಅನ್ನು ಅಪ್ರೂವಲ್ ಮಾಡಬೇಕಾಗಿತ್ತು ಈ ಡಿಪಿಆರ್ ಅನ್ನು ಭಾರತ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಾನ್ಯ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇದನ್ನು ಅಪ್ರೂವಲ್ ಮಾಡಿದ್ದಾರೆ ಅದಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು ಇದರಲ್ಲಿ ವಿಶೇಷವಾಗಿ ನಮ್ಮ ಸಹಕರಿಸಿದಂಥ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಮತ್ತು ಶ್ರೀ ಗಜೇಂದ್ರ ಶೇಖಾವತ್ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಸರಿಯಾದ ಡಿಪಿಆರ್ ಅನ್ನು ಕಳಿಸಿ ಕೇಂದ್ರ ಸರ್ಕಾರದಲ್ಲಿ ಸರಿಯಾದಂಥ ವಿಚಾರಗಳನ್ನು ಮನವರಿಕೆ ಮಾಡಿಕೊಳ್ಳುವಲ್ಲಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಬಹಳಷ್ಟು ಪರಿಶ್ರಮವನ್ನು ವಹಿಸಿದೆ ನಾನು ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೂ ಮತ್ತು ಇದರ ಸಂಬಂಧಿಸಿದ ಸಚಿವರಾದಂಥ ನೀರಾವರಿ ಸಚಿವರಾದಂಥ ಶ್ರೀ ಗೋವಿಂದ ಕಾರಜೋಳ ಅವರಿಗೂ ನಾನು ಅತ್ಯಂತ ವಿನಯಪೂರ್ವಕವಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಈ ಡಿಪಿಆರ್ ಆಗೋದೇ ಇಲ್ಲ ಅನ್ನುವಂಥ ವಾತಾವರಣವನ್ನು ಅನೇಕರು ಸೃಷ್ಟಿ